ರಾಜ್ಯಪಾಲರ ಭೇಟಿ ಮಾಡಿದ್ರಿ ಕರ್ನಾಟಕದ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಮಹಾನಗರ ಪಾಲಿಕೆಯನ್ನ ಕಾಂಗ್ರೆಸ್ ಆಫೀಸ್ ಮಾಡಕ್ಕೆ ಹೊರಟಿರುವಂತ ಕಾಂಗ್ರೆಸ್ನ ಪಾರ್ಟಿಯವರು ಮತ್ತು ಮಂತ್ರಿಗಳು ಏನಿದ್ದಾರೆ ಇವತ್ತು ಡಿಕೇಶ್ ಕುಮಾರ್ ಜಾರ್ಜ್ ಜಮೀರ್ ಎಲ್ಲರೂ ಕೂಡ ಇವತ್ತು ನಮ್ಮ ರಾಜ್ಯಸಭಾ ಸದಸ್ಯರು ನಿರ್ಮಲಾ ಸಿತಾರಾಮನ್ ಇದ್ದಾರೆ ರಾಜೀವ್ ಚಂದ್ರಶೇಖರ್ ಇದ್ದಾರೆ ಮೂರು ಜನ ಎಂಪಿಗಳು ಬರ್ತಾರೆ ತೇಜಸ್ವಿ ಸೂರ್ಯ ಬಿಸಿ ಮೋಹನ್ ಅವರು ಸದಾನಂದ ಗೌಡರು ಇಷ್ಟು ಜನ ಬರ್ತಾರೆ ಇವರು ಯಾರನ್ನು ಕರೆದೆ ಅವರು ಯಾವ ರಾಜ್ಯದಿಂದ ಎಲೆಕ್ಟ್ ಆಗಿದ್ದಾರೋ ಗೊತ್ತಿಲ್ಲ ಯಾರಪ್ಪ ಅವರು ಸುರ್ಜೇವಾಲಾ ಅಂತ ನನಗೂ ಹೆಸರು ಜ್ಞಾಪಕ ಬರ್ತಾ ಇಲ್ಲ ಅದಕ್ಕೆ ಕೇಳಿದೆ ಆ ಸುರ್ಜೇವಾಲಾ ಅನ್ನೋರು ಬಂದು ಆ ಮೀಟಿಂಗ್ ನ ಅಧಿಕಾರಿಗಳು ನಮ್ಮ ಅಧಿಕಾರಿಗಳಿಗಾದರೂ ಸ್ವಲ್ಪ ಆದರೂ ಗೌರವ ಬೇಡವಾ ನಮ್ಮ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಕೂತ್ಕೊಂಡು ಬೆಂಗಳೂರನ್ನ ಅಭಿವೃದ್ಧಿ ಮಾಡೋ ಅಂತ ಅದಕ್ಕೆ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ಮಾಡೋದ್ರ ಬಗ್ಗೆ ಡಿಲಿಮಿಟೇಷನ್ ಮಾಡೋದ್ರ ಬಗ್ಗೆ ವಾರ್ಡ್ಗಳ ವಿಂಗಡಣೆ ಮಾಡೋದ್ರ ಬಗ್ಗೆ ರಿಸರ್ವೇಷನ್ ಮಾಡೋದ್ರ ಬಗ್ಗೆ ವಾರ್ಡ್ಗಳಿಗೆ ಫಂಡ್ ಅಲಾಟ್ಮೆಂಟ್ ಮಾಡೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದ್ರೆ ಯಾಕೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಬೇಕು ಯಾಕೆ ಎಲೆಕ್ಷನ್ ಬೇಕು ಸಂವಿಧಾನದ ಅಡಿಯಲ್ಲಿ ಯಾರು ಸಭೆಯನ್ನ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಸರ್ಕಾರದ ಒಂದು ಗೈಡ್ಲೈನ್ಸ್ ಇದೆ ನನ್ನ ಹತ್ರ ಇದೆ ಸರ್ಕಾರದ ಒಂದು ಗೈಡ್ಲೈನ್ಸ್ ಇದೆ ಕನ್ನಡದಲ್ಲೇ ಇದೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಓದಬೇಕಾ ಅಷ್ಟೇ ಒಂದೇ ಲೈನ್ ಸರ್ಕಾರಿ ಆದೇಶಗಳಲ್ಲಿ ಶಾಸಕರು ಅಥವಾ ಖಾಸಗಿ ಪ್ರಮುಖರ ಅಧ್ಯಕ್ಷತೆಯಲ್ಲಿ ಅಲವ ಸಮಿತಿಗಳ ನೇಮಕ ಮಾಡಲಾಗಿದೆ ಆಯಾ ಸಮಿತಿಯ ಕಾರ್ಯವ್ಯಾಪ್ತಿಗೆ ಒಳಪಟ್ಟು ಸಮೀಕ್ಷಣಾ ಸಭೆಗಳನ್ನು ನಡೆಸಬಹುದು ಇದನ್ನು ಹೊರತುಪಡಿಸಿ ಶಾಸಕರೇ ಆಗಲಿ ಇತರೆ ಖಾಸಗಿ ಪ್ರಮುಖರೇ ಆಗಲಿ ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ಸಮೀಕ್ಷಾ ಸಭೆಗಳನ್ನು ನಡೆಸುವಂತಿಲ್ಲ ವಿರೋಧ ಪಕ್ಷದ ನಾಯಕರಿಗೂ ಸಹ ಅಧಿಕಾರಿಗಳ ಸಭೆ ಕರೆಯಲು ಅವಕಾಶ ಇರುವುದಿಲ್ಲ ಆದರೆ ಅಗತ್ಯ ಮಾಹಿತಿಯನ್ನು ಸೂಕ್ತವಾಗಿ ಒದಗಿಸಬಹುದಾಗಿದೆ ಅಂತ ಸಭೆಗಳನ್ನು ನಡೆಸಲು ಮಾನ್ಯ ಸಚಿವರು ಮತ್ತು ಅಧಿಕಾರಿಗಳಿಗೆ ಮಾತ್ರ ಅವಕಾಶ ಇದೆ ಇವರು ಯಾವ ಸಚಿವರು ಇವರು ಇವರು ಯಾವ ಸಚಿವರು ಇವರು ಸಚಿವರು ಅಲ್ಲ ಅಥವಾ ಕೆಡಿಪಿ ಸಭೆ ಮಾಡೋ ಅಂತ ಅಧಿಕಾರನ್ನು ಇವರಿಗೆ ಕೊಟ್ಟಿಲ್ಲ ಉಸ್ತುವಾರಿಯನ್ನು ಇವರಿಗೆ ಕೊಟ್ಟಿಲ್ಲ ನನಗೆ ಅನಿಸುತ್ತೆ ಕಾಂಗ್ರೆಸ್ನ ಇಲ್ಲಿ ನಾಯಕರ ಮೇಲೆ ಅವರಿಗೆ ನಂಬಿಕೆ ಇಲ್ಲ ವಿಶ್ವಾಸ ಕಡಿಮೆ ಆಗಿದೆ ಇಂದನು ಬಿಜೆಪಿ ಹೇಳಿತ್ತು ಇದನ್ನ ಬೆಂಗಳೂರನ್ನ ಎಟಿಎಂ ಮಾಡ್ಕೊಳ್ಳೋಕೆ ಬೆಂಗಳೂರನ್ನ ಎಟಿಎಂ ಮಾಡ್ಕೊಳ್ಳೋಕೋಸ್ಕರ ಡೈರೆಕ್ಟ್ ಆಗಿ ಇವರೇ ಫೀಲ್ಡ್ ಗೆ ಇಳಿದಿದ್ದಾರೆ ಜನಪದ ಅದೇ ತಾನ ಅವರದು ಟೆನ್ಪದ್ ಜನಪದ್ದೇ ಇವತ್ತು ಫೀಲ್ಡ್ ಗೆ ಇಳಿದು ಕರ್ನಾಟಕವನ್ನ ಏನು ಮೋದಿ ಅವರು ಹೇಳ್ತಾ ಇದ್ರು ಕರ್ನಾಟಕವನ್ನ ಎಟಿಎಂ ಮಾಡ್ಕಂತತೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳ್ತಾ ಇದ್ರು ಅದು ಇವತ್ತು ನಿಜ ಆಗಿದೆ ಪಕ್ಕಾ ನಿಜ ಆಗಿದೆ ಯಾವ ಆಧಾರದ ಮೇಲೆ ಇವರು ಅಲ್ಲಿ ಸಭೆಯನ್ನ ಮಾಡಿದ್ರು ಯಾವ ಆಧಾರದ ಮೇಲೆ ಅಧಿಕಾರಿಗಳು ಅಲ್ಲಿ ಕೂತ್ಕೊಂಡ್ರು ಅದು ಏನೋ ಪಕ್ಕದಲ್ಲೋ ಎಲ್ಲೋ ಸೈಡ್ ಅಲ್ಲಿ ಹಿಂದ್ಗಡೆ ಕೂತ್ಕೊಂಡಿದ್ರ ಪರ ಏನೋ ಶಮಿಸಬಹುದಾಗಿತ್ತನೋ ಅದು ಶಮಸಂಗಿಲ್ಲ ಆ ರೂಮ್ ಅಲ್ಲೇ ಇರಂಗಿಲ್ಲ ಅವರು ಆದ್ರೆ ಮೇನ್ ಚೇರ್ ಅಲ್ಲಿ ಕೂತಿದ್ದಾರೆ ಮೇನ್ ಚೇರ್ ಅಲ್ಲಿ ಕೂತ್ಕೊಂಡು ಡಿಕ್ಟೇಟ್ ಮಾಡಿದ್ದಾರೆ ಅಧಿಕಾರಿಗಳಿಗೆಲ್ಲ ಎಲ್ಲ ಡಿಕ್ಟೇಟ್ ಮಾಡಿ ಯಾವ ರೀತಿ ಕಾರ್ಪೊರೇಷನ್ ಇರಬೇಕು ನಡೆಯಬೇಕು ಯಾವ ರೀತಿ ಚುನಾವಣೆ ಅಂದ್ರೆ ಇಲ್ಲಿ ಜನಪ್ರತಿನಿಧಿಗಳು ಏನಾಗಿದ್ದಾರೆ ಹಾಗಾದ್ರೆ ಅವರಿಗೆ ಗೌರವ ಇಲ್ವಾ ಜನಪ್ರತಿನಿಧಿಗಳೇ 28 ಜನ ಎಂಎಲ್ಎಗಳಿದ್ದಾರೆ ಇಲ್ಲಿ 4 ಜನ ಲೋಕಸಭಾ ಸದಸ್ಯರಿದ್ದಾರೆ ಹಾಗಾದ್ರೆ ಅವರಿಗೆ ಯಾರಿಗೂ ಬಲ ಇಲ್ವಾ ಇದು ಸ್ಪಷ್ಟವಾಗಿ ಕಾಂಗ್ರೆಸ್ ಆಫೀಸ್ ಮಾಡುವಂತದಕ್ಕೆ ಇವತ್ತು ಕಾಂಗ್ರೆಸ್ ಹೊರಟಿದ್ದಾರೆ ಎಟಿಎಂ ಮಾಡ್ಕೊಳ್ಳೋಂತದಕ್ಕೆ ಕರ್ನಾಟಕವನ್ನ ಎಟಿಎಂ ಮಾಡ್ಕೊಳ್ಳೋಂತದಕ್ಕೆ ಹೊರಟಿದ್ದಾರೆ ಇದನ್ನ ನಾವು ಖಂಡಿಸ್ತೀವಿ ಅದಕ್ಕೆ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿದಿರಿ ದಯವಿಟ್ಟು ಇದರ ಬಗ್ಗೆ ಎನ್ಕ್ವೈರಿ ಮಾಡಿಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡು ಯಾರು ತಪ್ಪು ಮಾಡಿದರೆ ಅವರಿಗೆ ಸರಿಯಾದಂತ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಾವೆಲ್ಲ ನಾವು ಸುರೇಶ್ ಕುಮಾರ್ ಅವರು ಪಿಸಿ ಮೋಹನ್ ಅವರು ರಘು ಅವರು ಕೃಷ್ಣಪ್ಪ ಅವರು ರಾಮಮೂರ್ತಿ ಅವರು
ರವಿ ಸುಬ್ರಹ್ಮಣ್ಯ ಅವರು ಎಲ್ಲರೂ ಕೂಡ ನಾವು ಬಂದಿದ್ದೀರಿ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ನಾನು ಕೂಡಲೇ ಅದನ್ನ ಎನ್ಕ್ವೈರಿ ಮಾಡ್ತೀನಿ ಇನ್ನಷ್ಟು ದಾಖಲೆಗಳನ್ನು ಸರ್ಕಾರದ ವತಿಯಿಂದನೂ ನಾನು ತಗೊಂತೀನಿ ಈಗಾಗಲೇ ಮೀಡಿಯಾದಲ್ಲಿ ಏನು ಬಂದಿದೆ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಏನು ಬಂದಿದೆ ಆ ದಾಖಲೆಗಳೆಲ್ಲ ನಾನು ತಸ್ಕೊಂಡಿದ್ದೀನಿ ಆಲ್ರೆಡಿ ಅಂತ ಹೇಳಿದ್ದಾರೆ ನಾವು ಕೂಡ ಹಲವಾರು ದಾಖಲೆಗಳನ್ನು ಕೊಟ್ಟಿದ್ದೀರಿ ಅವರಿಗೆ ಆ ದೃಷ್ಟಿಯಿಂದ ಇದರ ಬಗ್ಗೆ ಒಂದು ನಿಷ್ಪಕ್ಷವಾದಂತ ತನಿಖೆ ಆಗಬೇಕು ಅಧಿಕಾರಿಗಳು ಯಾರ್ಯಾರು ಹೋಗಿದ್ರು ಅವರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ